ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ರಾಜ್ಯಸಭೆಯ ಮಾಜಿ ಸದಸ್ಯ ಹಾಗೂ ಕೆಎಲ್ಎ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಇವರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಕಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಐದು ವರ್ಷ ಕಾಲದ ಆಡಳಿತ ಮಂಡಳಿಗೆ ಹನ್ನೆರಡು ಸದಸ್ಯರು ಅವಿರೋಧವಾಗಿ ಇನ್ನು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕಿರಣ್ ಗಣಪತರಾವ್ ಕೋರೆ ಹಾಗೂ ಉಪಾಧ್ಯಕ್ಷರಾಗಿ ಮಹಂತೇಶ್ ಹರಿಶ್ಚಂದ್ರ ಡಾಂಗ್ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿಗಳಾದ ಸುರೇಶ್ ಕಾಂಬ್ಳೆ ಘೋಷಿಸಿದರು ಇಂದು ನಡೆದ ನಿರ್ದೇಶಕ ಮಂಡಳಿಯ ಸಭೆಯಲ್ಲಿ ಅಧ್ಯಕ್ಷರಾಗಿ ಕಿರಣ್ ಗಣಪತರಾವ್ ಕೋರೆ ಹಾಗೂ ಉಪಾಧ್ಯಕ್ಷರಾಗಿ ಮಹಾಂತೇಶ್ ಹರಿಶ್ಚಂದ್ರ ಡಂಗ್ ಇವರನ್ನ ವಿರೋಧವಾಗಿ ಆಯ್ಕೆ ಮಾಡಲಾಯಿತು ಈ ವೇಳೆ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಶಿವಗೌಡ ಮಲಗೌಡ ಪಾಟೀಲ್ ಗಜಾನಂದ್ ಭೀಮು ಗುಂಡಕಲ್ಲೆ ಪ್ರವೀಣ್ ರಾಮಚಂದ್ರ ಕಮತೆ ರಾಜು ಮಹಾದೇವ ಬೊಬನಾಳೆ ಶ್ರೀಮತಿ ಅರ್ಚನಾ ಅಶೋಕ್ ಶೀತೋಳೆ ಶ್ರೀಮತಿ ಸುಗಂಧ ಸುರೇಶ್ ಮಗದುಂ ಚನ್ನಗೌಡ ಬಸಗೌಡ ಪಾಟೀಲ್ ಟಕ್ಕಪ್ಪ ಮಲ್ಲಪ್ಪ ಮೇಧ ಬಾಲಚಂದ್ರ ಯಲ್ಲಪ್ಪ ತಳಕೇರಿ ಸಂತೂರ್ ಸದಾಶಿವ ಲೋಕರೆ ಗ್ರಾಮ ಪಂಚಾಯತ್ ಸದಸ್ಯರಾದ ತುಕಾರಾಂ ಪಾಟೀಲ್ ತಮ್ಮನ್ನೇ ಗುಂಡುಕಲಿ ಇನ್ನುಳಿದ ಗ್ರಾಮಸ್ಥರು ಹಾಜರಿದ್ದರು ಈ ವೇಳೆಗೆ ವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕಿರಣ್ ಗಣಪತರಾವ್ ಕೋರೆ ಮಾತನಾಡಿ ಕೆ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಗೂ ಚಿದಾಂತ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಕೋರೆಯವರ ಮುಂದಾಳತ್ವದಲ್ಲಿ ಪ್ರಗತಿಗಾಗಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಶ್ರಮಿಸಲಾಗುವುದೆಂದು ಅವರು ಹೇಳಿದರು ಅದೇ ಪ್ರಕಾರ ರಾಜ್ಯ ಸರ್ಕಾರದಿಂದ ಸದಸ್ಯರಿಗೆ ನೀಡುವ ಎಲ್ಲ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಅಭಿವೃದ್ಧಿ ಸಾಧಿಸಲಾಗುವುದೆಂದು ಹೇಳಿದರು